ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮನವ್ರನ್ನ ರಾಜ ವೈಭವದೊಡನೆ ಹೊರಡಿಸಿ. ಸರಿನಾ? ನೀನ್ ನನಗ್ ಸುಂದ್ರಮ್ಮನ್ ಕೊಟ್ರೆ ಬಂಗಾರಿನ್ ಮತ್ತಾವತ್ತೂ ನಾನು ನೆನೆಸ್ಕೊಳ್ಳೋದಿಲ್ಲ. ದೇವಿಕಾ, ವಿಗ್ರಹ ನನ್ಗೆಷ್ಟು ಮುಖ್ಯ ಅಂತ ನಿನಗೆ ಗೊತ್ತಲ್ವಾ? ಸುಂದ್ರಮ್ಮನ್ ವಿಗ್ರಹ ಇಲ್ಲೇ ಇದೆ. ಮುಂದಕ್ಕೆ ಇಗ್ರಹನ ನಾವೇ ತಗೊಂಡೋಯ್ತೀವಿ, ನೀವ್ ಇಲ್ಲೇ ನಿಲ್ರಿ. ಗುಡಿ ಇನ್ನೂ ದೂರ ಇರೋತರ ಇದೆ, ಇವ್ರು ಯಾಕೆ ಇಲ್ಲೇ ಇರ್ಬೇಕು? ಬರ್ಲಿ ನಮ್ ಜೊತೆ. ಬೇಡ ಇನ್ನೋರೆ, ವಿಗ್ರಹನ ನಾವೇ ಎತ್ಕೊಂಡು ಹೋಗೋಣ. ಇಲ್ಲಿಂದ ಗುಡಿ ಒಂದೇ ಮೈಲಿ ಆಯ್ತದೆ, ನಾವೇ ಹೋಗ್ಬೋದು. ಇವರು ನಾವು ಬರೋ ಗಂಟ ಇಲ್ಲೇ ಇರ್ಲಿ. ದೇವಿಕಾ, ನಿಜ ಹೇಳು, ಇದು ಸುಂದ್ರಮ್ಮನ್ ವಿಗ್ರಹ ಅಲ್ಲ ತಾನೆ? ಏನ್ ಪೊಗಳ್ತಿದ್ಯಾ ಜಾಜಿ, ಇದು ಸುಂದ್ರಮ್ಮನ್ ವಿಗ್ರಹನೇ. ನಿನ್ ಜೊತೆ ಇತ್ತಲ್ಲ ಅದೇ ವಿಗ್ರಹ. ನೀನ್ ಸುಳ್ಳು ಹೇಳ್ತಿದ್ಯಾ ದೇವಿಕಾ? ನಾನು ಆ ಕೋಣೆನಲ್ಲಿ ಅವತ್ತೆಲ್ಲ ಹುಡುಕಿದ್ದೀನಿ, ಅವಾಗ ಇಲ್ದೇ ಇದ್ದ ಸುಂದ್ರಮ್ಮ ಇವಾಗ ಹೇಗ್ ಬರೋದಕ್ ಸಾಧ್ಯ? ಇದಲ್ಲ ಉಂಡ ಮನೆಗೆ ಎರಡ್ ಬಗೆಯವಳು ನೀನು. ಬೇಕಾದ್ರೆ ನೀನೇ ಸರಿಯಾಗಿ ನೋಡ್ಕೊ, ಇದು ಅದೇ ವಿಗ್ರಹ, ತಗೋ.
ಹೌದು, ಇದೇ ವಿಗ್ರಹ. ಇದ್ ನನ್ ಸುಂದ್ರಮ್ಮನೆ. ಆದ್ರೆ ಅವತ್ತಿಲ್ದೆ ಇದ್ದಿದ್ದು ಇವತ್ ಮತ್ತೆ ಅದೇ ಜಾಗದಲ್ಲಿ ಹೇಗ್ ಬಂತು? ವಿಗ್ರಹಕ್ಕೆ ಕೈ ಕಾಲ್ ಬಂದಿರ್ಬೇಕು. ನೋಡ್ ಜಾಜಿ, ಈ ಸೋಗೆಲ್ಲ ಬೇಡ. ವಿಗ್ರಹ ನಿನ್ ಕೈ ಕೊಟ್ಟಾಯ್ತಲ್ಲ, ನಡಿ ಇಲ್ಲಿಂದ. ನನಗೂ ನಿನಗೂ ಆಗಿರೋ ಒಪ್ಪಂದದ ಪ್ರಕಾರ ವಿಗ್ರಹ ನಿನಗೆ, ಬಂಗಾರಿ ನನಗೆ. ಇನ್ಮೇಲೆ ನಿನ್ ಕನ್ಸಲ್ಲೂ ಬಂಗಾರಿ ಹೆಸರು ಎತ್ತಬಾರ್ದು. ನಡಿ ಇಲ್ಲಿಂದ. ರಾಮಕೃಷ್ಣ ಬಿಡಿ ನನ್ನ. ಬಂಗಾರಿ, 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 ಬಂಗಾರಿ. ಬಂಗಾರಿ, ನೀನ್ ನನ್ನೋನು. ಕಾಯ ವಾಚ ಮನ್ಸ ನೀನ್ ನನ್ನೋನಾಗಿರ್ತೀಯ ಅಂತ ಆಣೆ ಮಾಡಿದ್ಯ, ಮರಿಬೇಡ. ಇನ್ಮೇಲೆ ಜಾಜಿನ ಕಣ್ಣೆತ್ ನೋಡೋದಿರ್ಲಿ, ಮನ್ಸಲ್ಲೂ ನೆನ್ಸ್ಕೋಬಾರ್ದು. ಈಗ ಬಾ ಬಂಗಾರಿ. ಹೀಗ್ ಮಾಡ್ಬಿಟ್ಟೆ, ನೀನಲ್ಲಿಲ್ಲ ಅನ್ನೋ ಧೈರ್ಯದ ಮೇಲೆ ವಿಗ್ರಹ ಕೊಟ್ರೆ ಬಂಗಾರಿನ ಬಿಟ್ಕೊಡ್ತೀನಿ ಅಂತ ದೇವಿಕನಿಗ್ ಮಾತ್ ಕೊಟ್ಬಿಟ್ಟೆ. ಆದ್ರೆ ಈಗ ನೋಡಿದ್ರೆ ನೀನ್ ವಾಪಸ್ ಬಂದ್ಬಿಟ್ಟೆ. ಯಾಕ್ ಸುಂದ್ರಮ್ಮ ಈ ರೀತಿ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ಯಾ? ಬಂಗಾರಿನ್ ಯಾಕ್ ನನ್ನಿಂದ ಕಿಟ್ಕೊಂಡೆ? ನನಗೆ ಯಾಕೆ ಈ ತರ ಎಲ್ಲ ಮಾಡ್ತೀಯ?
ಆಗ್ಲೇ ಬಂದೆ. ನಾವು ಕಾಲ್ತಾ ಇರ್ತೀವಿ, ಅದಕ್ಕೆ ಥರ ಆಯ್ತು. ಒಳಗೆ ಯಾರು ಇಲ್ಲ ತಾನೆ? ಮಣಿಕಂಠನ ಹೊರತುಪಡಿಸಿ ಬೇರೆ ಯಾರು ಇಲ್ಲ. ಅವನು ಯಾಕೆ? ಅವನಿಂದ ನಮ್ಮ ಪೂಜೆಗೆ ಏನು ಲಾಭ? ಇದು ಲಾಭ ನಷ್ಟಗಳ ಪ್ರಶ್ನೆ ಅಲ್ಲ ಕನಕಾಂಬರಿ. ನಮ್ಮ ಮೂವರಲ್ಲಿ ಆದ ಒಪ್ಪಂದದಲ್ಲಿ ಸಾಸಿವೆ ಕಾಳಷ್ಟು ವ್ಯತ್ಯಾಸ ಆಗಬಾರ್ದು. ಅದಕ್ಕೆ ನನ್ನ ಶಿಷ್ಯ ಮಣಿಕಂಠ ಪೂಜೆ ಮುಗಿಯೋವರೆಗೂ ನಿಮ್ಮ ಜೊತೆನೇ ಇರ್ತಾನೆ. ನಾನು ಇಲ್ಲೇ ಹೊರಗಿರ್ತೇನೆ, ನೀವು ಪೂಜೆ ಮುಗಿಸ್ಕೊಂಡು ಬನ್ನಿ. ಅವನಿಂದ ನಮಗೇನು ತೊಂದರೆ ಇಲ್ಲ, ಅವನಿಲ್ಲೇ ಇರಲಿ. ನೀವಿಲ್ಲಿ? ತಾಯಿ ಯಾವಾಗ್ಲೂ ಮಕ್ಕಳಿರೋ ಕಡೆನೆ ಇರ್ತಾಳೆ ಅಲ್ವಾ? ಅಂದ್ರೆ ನಿಮ್ ಮಕ್ಕಳಿರೋದು ಈ ಊರಲ್ಲ? ಇಲ್ಲ, ಈ ಊರಲ್ಲಿ ಅಲ್ಲ, ಯಾವ್ದೋ ಕೆಲ್ಸದ ಮೇಲೆ ಈ ಊರಿಗೆ ಬಂದಿದ್ದಾರೆ. ಆದ್ರೆ ಕೆಲ್ಸ ಪೂರ್ಣಗೊಳಿಸೋಕಾಗ್ತಿಲ್ಲ ಅಂತ ನನ್ನನ್ ಕರೆದ್ರು. ಮಕ್ಕಳಿಗೆ ಸಕಾಲದಲ್ಲಿ ಸಹಾಯ ಮಾಡೋದು ಮಾತೃಧರ್ಮ, ಅದಕ್ಕೆ ಬಂದೆ. ನಿಮಗ್ ನಿಮ್ ಮಕ್ಳ ಮೇಲೆ ಎಷ್ಟು ಕಾಳಜಿ ಇದೆ ಮೇಷ್ಟ್ರಮ್ಮ, ಆದ್ರೆ ಇವಳು ಇದ್ದಾಳೆ. ನೀವ್ ಹೇಳ್ದ ಹಾಗೆ ಇವಳ ಕೆಲ್ಸಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಪಡಬಾರ್ದು ಪಾಡ್ ಪಡ್ತಾ ಇದ್ದೀನಿ. ಆದ್ರೂ ಇವಳು ಬರ್ತಾ ಇಲ್ಲ. ಈ ವಿಗ್ರಹ ತರಾನೇ ಕಲ್ಲು ಮನಸ್ಸು ಇವಳು. ತಾಯಿ ಮನಸ್ಸು ಕಲ್ಲಾಗಿರತ್ತ ಮೇಷ್ಟ್ರಮ್ಮ? ಹಾಗನ್ಬಾರ್ದು ಜಾಜಿ. ಮಗು ಹಸಿವಿನಿಂದ ಅಳೋವರೆಗೂ ಯಾವ ತಾಯಿನೂ ಹಾಲುಣಿಸೋದಿಲ್ಲ. ಈಗ ಅವಳನ್ನ ಸ್ತುತಿಸಿದ್ಯಲ್ಲ, ಮಗಳಾಗಿ ಬೇಡ್ಕೊಂಡಿದ್ಯಲ್ಲ, ಬರ್ತಾಳೆ. ನಿನ್ ಸಹಾಯಕ್ಕೆ ದಾವಿಸ್ಕೊಂಡ್ ಬರ್ತಾಳೆ. ಅದರಲ್ಲೂ ನೀನ್ ಕರೆದ್ರೆ ಕೊಂಚ ಬೇಗನೆ ಬರ್ತಾಳೆ. ಯಾಕೆ ಅಂದ್ರೆ ನೀನ್ ಅವಳ ಪ್ರೀತಿಯ ಮಗಳು. ಬದುಕ್ನಲ್ಲಿ ಎಲ್ಲಾ ಕಳ್ಕೊಂಡೆ ಅನ್ನಿಸ್ತಿದೆ ಮೇಷ್ಟ್ರಮ್ಮ. ಅಮ್ಮನವ್ರ ಪೂಜೆಗೆ ಅಂತ ಬಂದ ಕಾರ್ಯ ಪದೇ ಪದೇ ವಿಫಲ ಆಗ್ತಿದೆ. ಪ್ರಾಣಕ್ ಪ್ರಾಣವಾಗಿ ಪ್ರೀತಿಸಿದ ಬಂಗಾರಿನೂ ಕಳ್ಕೊಂಡೆ. ಇದು ನ್ಯಾಯನ? ನನಗೆ ಯಾಕೆ ಪದೇ ಪದೇ ಹೀಗಾಗ್ತಿದೆ ಮೇಷ್ಟ್ರಮ್ಮ? ಎಲ್ಲ ಅಮ್ಮನವ್ರ ಇಚ್ಛೆ. ಹಾಗೆ ಹೇಳ್ಬೇಡಿ, ಮಗಳಗ್ ದುಃಖ ಕೊಟ್ಟು ಅಮ್ಮನವ್ರು ಸಾಧಿಸೋದಾದ್ರೂ ಏನು? ಬಂಗಾರಿನ ಕಳ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಅದು ವಿಧಿ ಇಚ್ಛೆ ಜಾಜಿ. ತಡಿಯಕ್ಕೆ ನೀನ್ ಯಾರು, ನಾನ್ ಯಾರು? ನಾನು ಅಮ್ಮನವ್ರನ್ನ ನಂಬಿದ್ದೀನಿ, ವಿಧಿ ನಂಬಿ ಬಂದಿಲ್ಲ. ನಂಬಿದ್ ಮಾತ್ರಕ್ಕೆ ಇಷ್ಟಪಟ್ಟಿದ್ದನ್ನೆಲ್ಲ ಕೊಡ್ಬೇಕಾಗಿಲ್ಲ ಅಮ್ಮನವರು. ಆ ತಾಯಿ ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸ್ತಾಳೆ, ಆಸೆಗಳನ್ನೆಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಮೇಷ್ಟ್ರಮ್ಮ. ನನಗೆ ಬಂಗಾರಿ ಬೇಕು. ಅಮ್ಮನವ್ರ ಸಂಕಲ್ಪ ಪೂರೈಸಕ್ ಬಂದಿರೋಳ್ ನಾನು. ಹಾಗಿದ್ಮೇಲೆ ನನ್ನ ಯೋಗಕ್ಷೇಮ ಪೂರೈಸಬೇಕಾದವಳು ಅವಳೇ ಅಲ್ವಾ? ಆದ್ರೆ ಅವಳು ಎಲ್ಲ ಮರ್ತು ಬಿಟ್ಟಿದ್ದಾಳೆ. ಪರವಾಗಿಲ್ಲ, ಇಂಥ ನೂರ್ ಕಷ್ಟ ಬರ್ಲಿ, ನಾನು ಹೋರಾಡ್ತೀನಿ. ಬಂಗಾರಿನ ಬಿಟ್ಕೊಡೋದಕ್ ನಾನ್ ತಯಾರಿಲ್ಲ ಮೇಷ್ಟ್ರಮ್ಮ. ಅವನು ನನ್ನವನು, ನನಗೋಸ್ಕರನೇ ಹುಟ್ಟಿರೋನು. ಈಗ ನಿನಗ್ ಸಿಕ್ಕಿರೋ ಬದುಕೇ ನಿಂದಲ್ಲ, ನಿನ್ನ ಜೀವವೇ ಎರವಲು. ಯಾವ ಹಕ್ಕಿಟ್ಕೊಂಡ್ ಕೇಳ್ತೀಯ ಇವನ್ನೆಲ್ಲ? ಬೇಕಿಲ್ಲ ನನ್ಗೆ ಜೀವ, ನಾನ್ ಕೇಳಿ ಪಡ್ಕೊಂಡಿರೋದಲ್ಲ. ತಗೊಳ್ಳಿ, ಅವಳಿಚ್ಛೆ ಪೂರೈಸೋದಕ್ಕೋಸ್ಕರ ನಾನ್ ಬದುಕ್ಬೇಕಿತ್ತು, ಅದಕ್ಕೆ ಜೀವ ಕೊಟ್ಲು. ಬದುಕ್ಸೋದ್ ಅವಳಿಚ್ಛೆ ಆದ್ರೆ ಯಾವ ರೀತಿ ಬದುಕ್ಬೇಕನ್ನೋದು ನನ್ನಿಚ್ಛೆ. ಅಮ್ಮನವರ ಸಂಕಲ್ಪಗಳೇ ಚಲಾವಣೆಗೆ ಬರೋದು ಜಾಜಿ. ನಿನ್ನ ಹುಟ್ಟಿನ ಕಾರ್ಯ ನಿನಗೆ ಸ್ಪಷ್ಟವಾಗಿ ಗೊತ್ತಿದೆ. ಅವಳಿಚ್ಛೆ ಪೂರೈಸು. ಈ ನಡುವೆ ಬಂಗಾರಿ ಅನ್ನೋ ಮೋಹ ಬೇಡ. ಬಂಗಾರಿ ನನ್ನ ಮೋಹ ಅಲ್ಲ ಮೇಷ್ಟ್ರಮ್ಮ. ಅವನು ನನ್ನ ಕನಸು, ನನ್ನ ಉಸಿರು, ನನ್ನ ನೆರಳು.
ನೆರಳೆ ಇಲ್ದಿದ್ರೆ ನಾನ್ ಸತ್ತೋಗಿದ್ದೀನಿ ಅಂತ ಅರ್ಥ. ಯಾಕಂದ್ರೆ ಸತ್ತೋದವ್ರ ಹಿಂದೆ ಮಾತ್ರ ನೆರಳಿರೋದಿಲ್ಲ. ತಾಂಡಾದ ಪುಟ್ ಹುಡುಗಿ ಜಾಜಿ ದೊಡ್ಡ ದೊಡ್ಡ ಮಾತಾಡೋದನ್ನ ಕಲ್ತ್ಬಿಟ್ಲಲ್ವಾ. ಬದುಕು ದೊಡ್ಡ ಪಾಠಶಾಲೆ ಅಲ್ವಾ ಮೇಷ್ಟ್ರಮ್ಮ? ಆದರೂ ಆ ಪಾಠಶಾಲೆಯಲ್ಲಿ ಇರುವ ಮನುಷ್ಯನಿಗೆ ತನ್ನ ದುರಾಸೆಗಳನ್ನ ಮೀರಲಾಗಲಿಲ್ಲ. ಹಸಿವಾದಾಗ ಊಟ ಕೊಡುವಂತ ಕೇಳ್ತಾನೆ, ಊಟ ಕೊಟ್ರೆ ರುಚಿ ಬೇಕು ಅಂತಾನೆ. ಇದು ಮನುಷ್ಯರ ಹಣೆಬರಹ. ನಂಗೆ ವೇದಾಂತ ಎಲ್ಲ ಬೇಡ ಮೇಷ್ಟ್ರಮ್ಮ, ನಂಗೆ ಬಂಗಾರಿ ಬೇಕು. ನಾನು ಇಲ್ಲಿಗೆ ಬಂದ ಸಂಕಲ್ಪ ನೆರವೇರ್ಬೇಕು. ಆದ್ರೆ ನನಗೆ ಒಂದು ಅರ್ಥ ಆಗ್ಲಿಲ್ಲ, ಅಷ್ಟೆಲ್ಲ ಹುಡುಕ್ದಾಗ ಸಿಗದೇ ಇದ್ದಿದ್ದು ಸುಂದರಮ್ಮ ಈಗ ಹೇಗೆ ಸಿಕ್ಕಿದ್ಲು? ಸುಂದರಮ್ಮ ಅಲ್ಲಿಲ್ಲ ಅಂತ ನಂಬ್ಕೊಂಡು ದೇವಿಕಾ ಜೊತೆ ಒಪ್ಪಂದ ಮಾಡಿಕೊಂಡು ಬಂಗಾರಿನ ಕಳ್ಕೊಂಡ್ಬಿಟ್ಟೆ. ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ ಜಾಜಿ. ಆಗ ವಿಗ್ರಹ ಇರಲಿಲ್ಲ, ಈಗ ವಿಗ್ರಹ ಹೇಗೆ ಬಂತು ಅನ್ನೋ ನಿನ್ನ ಪ್ರಶ್ನೆಗೆ ಉತ್ತರಿಸಲು ಇದು ಸಕಾಲವಲ್ಲ. ಹೇಳಿದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿ ಈಗ ನೀನಿಲ್ಲ. ಕಾಲವೇ ನಿನಗೆ ಉತ್ತರ ಕೊಡುತ್ತೆ. ಸರಿ ಮೇಷ್ಟ್ರಮ್ಮ, ಇನ್ನು ನಾನು ಪ್ರಶ್ನೆಗಳನ್ನ ಕೇಳೋದಿಲ್ಲ. ನಾನೇನ್ ಮಾಡಬೇಕು ಅಂತ ಹೇಳಿ. ವಿಗ್ರಹಕ್ಕೆ ಬರೋ ಹುಣ್ಣಿಮೆಯೊಳಗೆ ಪೂಜೆ ಆಗಬೇಕು. ನೀನು ಅಷ್ಟು ಮಾತ್ರ ಮಾಡಬೇಕಿರೋದು. ಪೂಜೆ ಮಾಡಲು ಸಾಧ್ಯವಾದ್ರೆ ಅದು ನಿನ್ನ ಗೆಲುವಲ್ಲ, ಸಾಧ್ಯವಾಗದೆ ಹೋದ್ರೆ ಅದು ನಿನ್ನ ಸೋಲಲ್ಲ. ನಿನಗೆ ವಹಿಸಿರೋ ಕೆಲಸ ಮಾಡೋದಷ್ಟೇ ನಿನ್ನ ಜವಾಬ್ದಾರಿ. ಸರಿ, ನಾನು ಬಂದ ಕೆಲಸ ಕಾಯ್ತಿದೆ, ಬರ್ತೀನಿ. ಹಾಗಿದ್ರೆ ಬಂಗಾರಿ ನನಗೆ ಸಿಗೋದಿಲ್ವಾ? ಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಮುತತೇ ನಮಃ. ಯಾತ ಇಷಃ ಶಿವತಮಾ ಶಿವಂ ಬಭೂವತೇ ಧನುಃ. ಶಿವಾ ಶರವ್ಯಾಯಾತವತಯಾ ನೋ ರುದ್ರ ಮೃಡಯಾ. ಯಾತೇ ರುದ್ರ ಶಿವಾ ತನೂರ ಘೋರ ಪಾಪಕಾಶಿನೀ. ತಯಾನಸ್ತನು ವಾಶಂತಮಯಾ ಗಿರಿಶಂ ತಾಭಿಚಾಕಶೀಹಿ. ಯಾಮಿಶುಂ ಗಿರಿಶಂ ತಹಸ್ತೇ ಬಿಭಷ್ಯಸ್ತವೇ. ಶಿವಾಂ ಗಿರಿತ್ರತಾಂ ಕುರು ಮಾಹಿದುಂ ಸೇಃ ಪುರುಷಂ ಜಗತ್. ಶಿವೇನ ವಚಸಾ ತ್ವಾನಃ ಸರ್ವಮಿಜ್ಜಗದ ಯಕ್ಷ್ಮದುಂ ಸುಮನಾ ಅಸೈನೋರೆ. ಇನ್ ಮುಂದೆ ಆಗ್ಬೇಕಾಗಿರೋ ಪೂಜೆ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ರಿ. ಇವತ್ತು ನಾವು ಅನ್ಕೊಂಡಿರೋ ಕೆಲಸ ಆಗ್ಲೇಬೇಕು. ಇಲ್ಲಿಗೆ ಯಾರು ಬರ್ದೇ ಇರೋ ಹಂಗೆ ನೋಡ್ಕೊಳೋ ಜವಾಬ್ದಾರಿ ನಂದು. ಯಾವ ಅಡ್ಡಿನೂ ಆಗದೆ ಇರೋ ಹಂಗೆ
ಪೂಜೆ ಮಾಡೋ ಜವಾಬ್ದಾರಿ ನಿಮ್ದು. ಅದ್ರ ಬಗ್ಗೆ ನಿಮಗೆ ಸಂಶಯನೇ ಬೇಡಿ ಕನಕಾಂಬ್ರಿಯವರೇ. ನಿಮ್ಮ ಕೆಲಸ ಆಗುತ್ತೆ, ನಿಮ್ಮ ಕೆಲಸ ಆದ ತಕ್ಷಣ ನನ್ನ ಕೆಲಸ ಪ್ರಾರಂಭ ಆಗುತ್ತೆ. ನಮ್ಮ ಒಪ್ಪಂದ ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಇದ್ದೀನಿ. ಮರ್ತೋಗೋ ವಿಚಾರ ಅಲ್ಲ ಐನೋರೇ, ಅದು ತಾವು ಮುಂದುವರಿಸಿ. Thank you.